ಇಂದಿನ ದಿನ ಕೃಷ್ಣನ ಕಥೆ. ಇಂದಿನ ದಿನ ಕೃಷ್ಣನ ಕಥೆಯಲ್ಲಿ ನಾವು ಗೋವರ್ಧನಗಿರಿ ಮರೆ ಪರ್ವತ, ಆ ಪರ್ವತನೋಡ ಮಹಿಮೆ ಏನು ಹಾಗೆ ಅಂತ ವಿವರಿಸುವ ಕತೆ. ಈ ನಾವು ಭಾಗವತಲ್ಲಿ ಕೂಡ ಕೃಷ್ಣದೇವರು ಹೇಳಿದ್ದಾರೆ, ಗೋವರ್ಧನ ಪರ್ವತನ ಪ್ರದಕ್ಷಿಣ ಮಾಡಿದರೆ ನಮಗೆ ಯಾವ ಸ್ಕಿನ್ ಡಿಸೀಸು ಬರೋದು ಅಂತಾರೆ. ಹಾಗೆ ಸ್ಕಿನ್ ಡಿಸೀಸ್ ಬಂದರೂ ಅದು ಕ್ಯೂರಬಲ್ ಅಂತದು, ತುಂಬ ಬೇಗ ಕ್ಯೂರ್ ಆಗತ್ತಂತ. ಹಾಗೆ ಭಾಗವತಲ್ಲಿ ಕೃಷ್ಣರೇ ಹೇಳಿದ್ದಾರೆ ಅಂತ ಭಾಗವತಲ್ಲಿ ಬರ್ತಾ ಇದೆ ಇದು. ಈ ಗೋವರ್ಧನ ಪರ್ವತದಿಂದ ಎಷ್ಟೋ ಜೀವರು ಮುಕ್ತರಾಗಿದ್ದಾರೆ. ನಾವೇ ಪ್ರದಕ್ಷಿಣ ನಮಸ್ಕಾರ ಮಾಡಿರೂ ದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರಪ್ಪ. ನಮ್ಮಂಥ ಮನುಷ್ಯ ಜೀವರಾಶಿಯೇ ದೇವರು ಅನುಗ್ರಹ ಮಾಡ್ತಾರಿಯಾ? ಇಲ್ಲ, ರಾಕ್ಷಸ ಜೀವರಾಶಿಯೂ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ ಈ ಗೋವರ್ಧನ ಪರ್ವತದಿಂದ. ಅದನ್ನು ವಿವರಿಸುವ ಸರಳ ಕಥೆ ಅಂತ ಹಿಂದಿನ ದಿನ ಕೃಷ್ಣನ ಕಥೆ. ವಿಜಯ ಅಂತ ಒಬ್ಬ ಏನು ಮಾಡಬೇಕು, ಅವ ಏನು ಮಾಡಿದ, ಅವ ತನ್ನೋಡ ಪಿತೃ ಕಾರ್ಯ ಎಲ್ಲ ಮಾಡೋಕ್ಕೋಸ್ಕರ ಕಾಶಿ ಗಯಾ ಎಲ್ಲ ಸ್ಥಳಕ್ಕೂ ಹೋಗಿ ತನ್ನೋಡ ಪಿತೃ ಕಾರ್ಯನೆಲ್ಲ ಮುಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೋಗೋ ದಾರಿಲಿ ಮಥುರಾಗಿ ಹೋಗಿ ಅಲ್ಲಿನ ಗೋವರ್ಧನ ಪರ್ವತನ ನೋಡಾಕ ಹೋಗ್ತಾನೆ. ಅಲ್ಲಿ ನಾನು ನಮಸ್ಕಾರ ಮಾಡಿಬಿಟ್ಟು ಗೋವರ್ಧನ ಪರ್ವದಲ್ಲಿ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಒಂದು ಕಲ್ಲನ್ನು ತೊಗೊಂಬರ್ತಾ ಇರ್ತಾನೆ. ತನ್ನ ಜ್ಞಾಪಕ ಅರ್ಥವ, ನಾವೇನಾದ್ರು ಎಲ್ಲರೂ ಕ್ಷೇತ್ರಕ್ಕೆ ಹೋದರೆ ಇದು ನಮ್ಮ ಜ್ಞಾಪಕ ಅರ್ಥ ಅಂತ ಹೇಳಿ ನಾವು ತೊಗೊಂಬರ್ತೀವಿಲ್ಲ ಅಂತ ಮಾರಿ ಅವ ಅವ ಒಂದೊಂದು ಸ್ಥಳಕ್ಕೂ ಹೋಗೋ ವೇಳೆಯೂ ಈ ಕಲ್ಲನ್ನೇ ಜೊತೆಯಲ್ಲಿ ಇಟ್ಕೊಂಡು ಹೋತಾನ. ಅವನ ಕಲಸೆಲ್ಲ ಮುಗಿತೆ, ಕಲಸ ಪಿತೃ ಕಾರ್ಯ ಎಲ್ಲ ಮಾಡಿ ಮುಗಿಸ್ಕೊಂಡು ಬರೋ ವೇಳೆ ಒಂದು ಅಡವಿ ಒಳಗೆ ಹೋಗೋ ವೇಳೆ ಅಲ್ಲಿ ಬಂದು ಒಂದು ರಾಕ್ಷಸ, ಅವ ಅವನಿಗೆ ಗೊತ್ತಾಗಿರ್ತು ಈ ವಿಜಯನ್ ಬರ್ತಾ ಇದ್ದ ಅನ್ನಂದ್ಬಿಟ್ಟು ಬಂದವನ್ನ ಅವನ್ನ ಬಂದು ನುಂಗಬೇಕು ಅಂತ ಬರೋ ವೇಳೆ ವಿಜಯ ಏನು ಮಾಡ್ತಾನ, ತನ್ನ ಕಾಪಾಡ್ಸಿಂಬಾಕೋಸ್ಕರ ಟ್ರೈ ಮಾಡ್ತಾ ಇರ್ತಾನ. ಮಾಡೋ ವೇಳೆ ಅವನ್ ಬಂದು ಆ ಕಲ್ಲನ್ನು ತೆಗೆದು ಆ ರಾಕ್ಷಸನ ಮೇಲೆ ಹೊಡಿತಾನ. ಆ ರಾಕ್ಷಸನ ಮೇಲೆ ಹೊಡೆದವನ್ನೆ ಅದು ತಗ್ಗಿದ ಉಣ್ಣೆ, ಆ ಕಲ್ಲು ಅವನಿಗೆ ಆ ರಾಕ್ಷಸನ ಮೇಲೆ ತಗಲಿದ ಉಣ್ಣೆ, ಆ ಕಲ್ಲಿಂದ ಒಂದು ದಿವ್ಯ ರೂಪ ಮೇಲೆ ಬಂದು ವಿಜಯನಿ ನಮಸ್ಕಾರ ಮಾಡಿ ಹ್ಯಾಂಗಿತ್ತು ಅಂದ್ರೆ ಆ ರೂಪ ಹಾಗೆ ಇದೇನಂಬದು ಕಮಲದಂಥ ಒಂದು ಇದು ಕಣ್ಣು, ಆಮೇಲೆ ಅರಿಶಿನ ಹಾಕಿದ್ದೆ ಇದು ಬಟ್ಟೆ, ಆಮೇಲೆ ಇದು ಫೂನ್ ಹಾಕ್ಕೊಂಡು ಕಿರೀಟ ಕೊಂಡಲೆಲ್ಲ ಇಟ್ಟುಂಡು ತುಂಬ ಹಾಗೆ ಅಲಂಕಾರಕ್ಕಿದ್ದ ಅದು ಮೇಲೆ ಹೋಗುತ್ತೆ, ಮುಕ್ತಿಯಾಗಿದೆ ಆ ಆತ್ಮಾಗ. ಅದು ನೋಡೋಕೆ ಮನ್ಮಥನಾಗ ಹಾಂಗೆ ಅಷ್ಟು ಚಂದ ಇತ್ತು ಅಂತೆ. ಇದು ರಾಕ್ಷಸನ ಇದ್ದದ್ದು ಗೋವರ್ಧನ ಕಲ್ಲು ಸ್ಪರ್ಶ ಆದ ಉಣ್ಣಿಯೇ ಮನ್ಮಥ ಆಗಿತ್ತು. ಆಮೇಲೆ ತುಂಬ ಸಂತೋಷದಿಂದ ಆತ್ಮ, ಅಪ್ಪ ನೀ ನನ್ನೋಡ ಮುಕ್ತಿಗೆ ದಾರಿ ತೋರಿಸಿದಿ ಅಂತ ತುಂಬ ಸಂತೋಷ ಆಗಿ ಆ ವಿಜಯ ಅಂತಲೇ ಮಾತಾಡಿತ್ತು. ಆಮೇಲೆ ಇದು ಹ್ಯಾಂಗ, ನಾ ಏನವೇ ಮಾಡಿಲ್ಲವಲ್ಲ, ನಿನಗೆ ಏನವೇ ಮುಟ್ಟಿಲ್ಲ ಕೂಡ ಮುಟ್ಟಲವಲ್ಲ, ಇಲ್ಲ ನೀ ಇಟ್ಟಂಡಿಲ್ಲ ಒಂದು ಕಲ್ಲು, ಆ ಕಲ್ಲು ನನ್ನ ಮೇಲೆ ಸ್ಪರ್ಶ ಆದವನ್ನೇ ನಂಗೆ ದಿವ್ಯ ರೂಪ ಸಿಕ್ಬಿಡ್ತು, ನನ್ನ ರಾಕ್ಷಸ ರೂಪ ಹೋಗ್ಬಿಡ್ತು ಹಾಗೆ ಅಂತ ಹೇಳಿದಂತೆ. ಹಾಗೆ ಆ ವಿಜಯನನ್ನ ಕೇಳಿ ತುಂಬ ಹಾಗೆ ಆಶ್ಚರ್ಯ ಚಿಕ್ಕದಾಗ್ಬಿಟ್ಟಂತೆ. ಹಾಗ್ಯಾ ಹಾಗೆ ಅಂದ್ಬಿಟ್ಟ, ನನಗಂತೂ ಇಷ್ಟು ಶಕ್ತಿ ಇಲ್ಲ, ಅದರ ಎಷ್ಟು ಒಳ್ಳೆ ಶಕ್ತಿ ಕಲ್ಲಿಗಿದೆ ಅಂತ ಹೇಳ್ಬಿಟ್ಟು ನಂಗೆ ಬಂದು ನೀವು ತುಂಬ ಹೇಳಬೇಕು, ಈ ಕಲ್ಲಿನ ಮಹಿಮೆ ಏನು ಅಂತ ನನಗೆ ಈಗ ಗೊತ್ತಾಯಿತು ಹಾಗೆ ಅಂತ ವಿಜಯನ್ ಹೇಳಿದಂತೆ. ಶ್ರೀ ಸಿದ್ಧವು ವಾಚ, ಸಿದ್ಧರು ಒಬ್ಬರು ಈ ಕಲ್ಲು ಬಗೆ ಅದಾವುದು ಗೋವರ್ಧನ ಪರ್ವತ ಬಗ ಹಾಡು ಬರೆದ್ದಾರೆ. ಗಿರಿರಾಜೋ ಹರೇ ರೂಪಂ ಶ್ರೀಮಾನ್ ಗೋವರ್ಧನ ಗಿರಿ ದಸ್ಯ ದರ್ಶನ ಮಾತ್ರೇನ ನರೋ ಯತಿ ಕ್ರಿಯಾದರ್ಥಂ. ಆ ಆತ್ಮ ಹೇಳಿತು ಅಂತೆ, ಮಲೆಗಳೆಲ್ಲ ಬೆಟ್ಟಕ್ಕಲ್ಲ ರಾಜ ಶ್ರೀ ಕೃಷ್ಣ ರೂಪ, ಅದೆಲ್ಲಲ್ಲೂ ಕೃಷ್ಣ ರೂಪ ಇದೆ, ಅದನ್ನು ನೋಡಿರೇ ಸಾಕು, ಗೋವರ್ಧನ ಗಿರಿ ನೋಡಿರೇ ಸಾಕು ಅವರು ತನ್ನೋಡ ಜೀವನ ಮುಕ್ತಿ ಆಗತ್ತೆ ಅಂತಾರೆ. ಯಾ ಶೃಣೋತಿ ಗಿರಿರಾಜ ಜಸ್ಯಂ ಗೋಪರಾಜ ನವಗೇಲಿ ರಹಸ್ಯಂ ದೇವರಾಜೋ ಇವೆಚ ಅತಿರಚ್ಛಮ್ಮ ಸಮ್ಮತಿ ನಂದರಾಜೋ ಇವೈ
ಶಾಂತಿಂ ಅಮುದ್ರಹ. ಯಾರು ಮಿಗ ತುಂಬ ತುಂಬ ಪೊಕ್ಕಿಷವ ದೇವರೋಡ ಲೀಲೆನ ಗೋವರ್ಧನ ಮಲೆಯೋಡ ಮಹಿಮೇನ ಹಾಗೆಲ್ಲ ನಮ್ಮ ಯಾವಾಗಲೂ ಕೃಷ್ಣನ ಕಥೆಯನ್ನು ಕೇಳ್ತಾ ಇದ್ದಾರೆಯೋ ಅವರು, ನಾವು ಇಂದ್ರ ಪದವಿ ಅಂತೀವಿಲ್ಲ, ಆ ದೇವೇಂದ್ರನೋಡ ಪದವಿ ನಮ್ಮ ಭೂಲೋಕಕ್ಕೆ ಬರ್ತಂತ ಕೃಷ್ಣದೇವ್ರ ಕಥೆನೋ ಈ ಗೋವರ್ಧನ ಕಥೆನೆಲ್ಲ ಕೇಳಿದೆ. ಆಮೇಲೆ ಇದು ನಮ್ಮ ಪುನರ್ಜನ್ಮ, ಆ ಜನ್ಮದಲ್ಲು ನಂದ ಮಹಾರಾಜ. ನಂದ ಮಹಾರಾಜ ಯಾರು? ಕೃಷ್ಣನೋಡ ಅಪ್ಪ. ಅಂಥ ಮಾದರಿ ನಮಿಯ ಕೃಷ್ಣದೇವರು ಅನುಗ್ರಹ ಮಾಡ್ತಾರಂತ. ನಂದ ಮಹಾರಾಜನ ಅಷ್ಟು ಅನುಗ್ರಹ, ಹಾಗೆಂದ್ರೆ ಏನರ್ಥ? ಕೃಷ್ಣದೇವರು ನಮ್ಮ ಹತ್ತಲೇ ಇರುವ ಅಂತ ಅರ್ಥ. ಅಷ್ಟು ಪುಣ್ಯ ನಾವು ಯಾವಾಗಲೂ ಈ ಈ ಕಲಿಯುಗಲ್ಲೂ ನಾವು ನಾಮಸ್ಮರಣೆ ಮಾಡ್ತಾ ಇರಬೇಕು. ಕೃಷ್ಣ ಜಪ, ಆಗಾಗ ಭಾಗವತ, ಭಾರತ ಎಲ್ಲನೂ ನಾವು ದಿನಾಲು ಶ್ರವಣ ಮಾಡ್ತಾವೇ ಇರಬೇಕು ಮನೆಯಲ್ಲಿ. ಅಂತ ಮಾರಿ ಶ್ರವಣ ಮಾಡ್ತಾ ಇದ್ದರೆ ಸಾಕು ಮನೆಯಲ್ಲಿ ಕೃಷ್ಣ ಅಷ್ಟು ನಮ್ಮ ಹತ್ತಲೇ ಇರುವಂತೆ. ಎಲ್ಲಿ ಹರಿಕಥೆಯೋ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ತೀರ ಬರಾದೆಲ್ಲಿ ದೇವರೇ ಬಂದು ಕೂತಂತಾನಂತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.